ಸಂಘಕ್ಕೆ ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ ಸರ್ಕಾರಕ್ಕೆ ಧಿಕ್ಕಾರ ಕಂಪನಿಗಳಿಗೆ ಧಿಕ್ಕಾರ ಧಿಕ್ಕಾರ ಕಳಪೆ ಮಟ್ಟದ ನೀರಾವರಿ ಪೈಪ್ ಲೈನ್ ವಿತರಿಸಿದ ಕಂಪನಿಗಳಿಗೆ ಧಿಕ್ಕಾರ ಧಿಕ್ಕಾರ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಗೆಲ್ಲುವ ಹೋರಾಟ ಗೆಲ್ಲುವರೆಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೆಳೆದಂತ ಬೆಳೆಗಳಿಗೆ ನೀರುಣಿಸೋ ಸಲುವಾಗಿ ಏನು ಸ್ಪ್ರಿಂಕ್ಲರ್ ಪೈಪನ್ನು ಕೊಟ್ಟಿದ್ದಾರೆ ಸರ್ಕಾರದ ವತಿಯಿಂದ. ಆ ಪೈಪ್ ತಯಾರು ಮಾಡಿದಂಥ ಕಂಪ್ನಿಗಳು ಇವತ್ತು ರೈತರಿಗೆ ಮೋಸ ಮಾಡಿ ಕಳಪೆ ಮಟ್ಟದ ಪೈಪನ್ನು ತಯಾರು ಮಾಡಿದ್ದಾರೆ. ಇವತ್ತು ರೈತರು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪೈಪ್ ತಂದು ಹಾಕಿದ್ದಾರೆ ಸರ್ಕಾರ ಗಮನಕ್ಕೆ ತರೋ ಸಲುವಾಗಿ. ಏನಿಲ್ಲ, ಪೈಪ್ ಸ್ವಲ್ಪ ಈಗ ಮನುಷ್ಯರು ಮಣದೋಕದ ಮುರಿಲಾತಾವ. ಇಂಥ ಕಳಪೆ ಮಟ್ಟದ ಪೈಪನ್ನು ಕಂಪ್ನಿಗಳು ತಯಾರು ಮಾಡ್ಯಾರ. ಅಂಥ ಕಂಪ್ನಿಗಳಿಗೆ ಸರ್ಕಾರ ಟೆಂಡರ್ ಕೊಟ್ಟಾರ. ಇದು ಸುಮಾರು ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಒಂದು ಜಂಟಿಯಾಗಿ ಇದನ್ನು ಮಾಡ್ತಕ್ಕಂಥದ್ದು. ಇದನ್ನು ಟೋಟಲ್ ಹಣ 1,000 ಕೋಟಿಗೂ ಮೇಲ್ಪಟ್ಟದ. ಅದರಲ್ಲಿ 700 ಕೋಟಿ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ. ಇದು ಸರ್ಕಾರ ಕೂಡ ಶಾಮಿಲ್ಲ. ಹಿಂದಿನ ಸರ್ಕಾರ ಈ ರೀತಿ ಮಾಡಿದ್ರೆ ರೈತರು ಬದುಕೋದೆ ಹೆಂಗ? ಒಂದು ಸಲ ಪೈಪ್ ಕೊಟ್ಟರೆ ಒಳ್ಳೆ 5 ವರ್ಷ ಪೈಪ್ ಕೊಡಂಗಿಲ್ಲ. ರೈತರು ಪ್ರಶ್ನೆ ಮಾಡಿದ್ರೆ ಅವ್ರ ಕಂಪ್ನಿಯವ್ರು ಏನು ಕೇಳ್ತಾರಂತ, 1,500, 2,000 ರೂಪಾಯಿ ಕೊಟ್ಟು ನಿಮ್ಗೆ ಪೈಪ್ ಎಂತ ಕೊಡ್ಬೇಕಕ್ಕ, ನಿಮ್ಗೆ ದುಡ್ಡು ಎಷ್ಟದ ಆಟಕ್ಕೆ ಕಿಮ್ಮತ್ತಿ ನಾವು ಕೊಟ್ಟೆವು ತಿಳ್ಕೊಂಡು ಈ ರೀತಿ ಉಡಾಪೆ ಮಾತನ್ನು ಕಂಪ್ನಿಯವ್ರು ಹೇಳಾಕತ್ತಾರಂತ. ಏನು ಕಳಪೆ ಮಟ್ಟದ ಪೈಪನ್ನು ತಯಾರು ಮಾಡಿದ್ದಾರೆ ಸ್ಪ್ರಿಂಕ್ಲರ್ ಪೈಪ್, ಅಂಥ ಕಂಪ್ನಿಯವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು, ಆ ಕಂಪ್ನಿಯ ಲೈಸೆನ್ಸ್ ರದ್ದುಪಡಿಸಬೇಕು. ಏನು ಅವ್ಯವಹಾರ ಮಾಡಿದ್ದಾರೆ, ಬಟ್ ಏನು ಸರ್ಕಾರ ಇದು ತುಂಬಿದಾರ ಪೈಪಿಗೆ 1,000 ಕೋಟಿ ಮೇಲ್ಪಟ್ಟು, ಆ ದುಡ್ಡನ್ನು ಕಂಪ್ನಿಯವ್ರ ಕಡೆಯಿಂದ ವಸೂಲು ಮಾಡಬೇಕು, ಅವ್ರ ಲೈಸೆನ್ಸ್ ಅದನ್ನು ರದ್ದುಪಡಿಸ್ಬೇಕಂತ ಕೊಂಡೇಳಿ ನಾವು ಇವತ್ತು ಒತ್ತಾಯ ಪಡಿಸ್ತಾ ಇದ್ವಿ. ಅದ್ರ ಜೊತೆಗೆ ಈ ಪೈಪನ ಒಂದು ಗುಣಮಟ್ಟದ ಬಗ್ಗೆ CIPTಗೆ ಕಳಿಸಿ ಇದನ್ನು ಸಂಪೂರ್ಣ ತನಿಖೆ ಮಾಡಬೇಕು, ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು. ಅದಕ್ಕೆ ಅಂದಾಗ ಗೊತ್ತಾಗ್ತದ್ರೆ ಹಣೆಬರ ಅದಕ್ಕೆ ತಕ್ಷಣ ಇದ್ರ ಬಗ್ಗೆ ತನಿಖೆ ಆಗಿ ಸಂಬಂಧಪಟ್ಟಂಥ ಏನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಶಿಕ್ಷೆ ವಿಧಿಸಬೇಕು, ಮತ್ತು ಅವ್ರನ್ನ ಲೈಸೆನ್ಸ್ ರದ್ದುಪಡಿಸ್ಬೇಕು ಅಂತ ತಿಳ್ಕೊಂಡು ನಾನು ಸಂಬಂಧ ಒತ್ತಾಯ ಪಡಿಸ್ತೇನೆ. ಕಂಪ್ನಿ ಯಾವುದು? ಕಂಪ್ನಿ ಪ್ರಗತಿ ತಿಳ್ಕೊಂಡದ RM ಕಂಪ್ನಿ ಅಂತ, ಹಿಂಗೆ ಹಲವಾರು ಕಂಪ್ನಿಗಳದವು. ಇಂಥ ಒಂದು ಕಂಪ್ನಿಗೆ ಇವರು ಕೊಟ್ಟಿದ್ದಾರೆ ಅಂದರೆ ಸರ್ಕಾರದಕ್ಕೆ ಶಾಮಿಲ್ ಅದ, 1,00,000 ರೂಪಾಯಿದ್ರೆ ಕೊಳ್ಳೆ ಹೊಡೆದಾರ. ಅದಕ್ಕೆ ಇದು ರೈತರಿಗೆ ಮೋಸ ಆಗ್ಯದ. ಇದನ್ನು ಕೂಡಲೇ ಆ ಹಣವನ್ನು ವಾಪಸ್ ತರಿಸಿ ಗುಣಮಟ್ಟದ ಪೈಪನ್ನು ರೈತರಿಗೆ ಕೊಡುವಂಥದ್ದಾಗಬೇಕು. ನಾನು ಮಾಡದಿದ್ದರೆ ನಾವು ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ. ಇದು ಕೇವಲ ವಿಜಯಪುರ ಜಿಲ್ಲೆ ಅಷ್ಟೇ ಸಂಬಂಧಪಟ್ಟದಲ್ಲ, ರಾಜ್ಯಾದ್ಯಂತ ಇಂಥ ಕಳಪೆ ಮಟ್ಟದ ಪೈಪನ್ನು ವಿತರಣೆ ಮಾಡಿದ್ದಾರೆ.